ಲೋಚನ್ ತನ್ನ ಮನೆಯಿಂದ ಬಸ್ ನಿಲ್ದಾಣಕ್ಕೆ ಸರಾಸರಿ ಪ್ರತಿ ಗಂಟೆಗೆ ಐದು ಕಿಲೋಮೀಟರ್ ಜವದಲ್ಲಿ ನಡೆದು ತಲುಪುತ್ತಾನೆ ಮತ್ತು ತಕ್ಷಣವೇ ತಾನು ಬಸ್ ನಿಲ್ದಾಣದಿಂದ ತನ್ನ ಶಾಲೆ ಬಸ್ಸನ್ನು ಹತ್ತಿ ಸರಾಸರಿ ಪ್ರತಿ ಗಂಟೆಗೆ ಅರವತ್ತು ಕಿಲೋಮೀಟರ್ ಜವದಲ್ಲಿ ಬಸ್ನಲ್ಲಿ ಶಾಲೆ ತಲುಪುತ್ತಾನೆ ಅವನು ಮನೆಯಿಂದ ಶಾಲೆಗೆ ಇರುವ ಒಟ್ಟು ದೂರ ಮೂವತ್ತೈದು ಕಿಲೋಮೀಟರ್ಗಳು ಮತ್ತು ಈ ಒಂದು ದೂರವನ್ನು ಅವನು ಕ್ರಮಿಸೋದಕ್ಕೆ ತೆಗೆದುಕೊಳ್ಳುವ ಒಟ್ಟು ಸಮಯ ಒಂದು ಪಾಯಿಂಟ್ ಐದು ಗಂಟೆಗಳು ಹಾಗಾದರೆ ಲೋಚನ್ ಮನೆಯಿಂದ ಶಾಲೆಗೆ ಎಷ್ಟು ಕಿಲೋಮೀಟರ್ಗಳು ನಡೆದು ಕ್ರಮಿಸುತ್ತಾನೆ ಮತ್ತು ಬಸ್ನಲ್ಲಿ ಕುಳಿತು ಎಷ್ಟು ಕಿಲೋಮೀಟರ್ಗಳನ್ನು ಕ್ರಮಿಸುತ್ತಾನೆ ಈ ಒಂದು ಪ್ರಶ್ನೆಯಲ್ಲಿ ನಮಗೆ ತಿಳಿದು ಬರೋದೇನು ಅಂದರೆ ಲೋಚನ್ನ ಮನೆಯಿಂದ ಶಾಲೆಗಿರುವ ಒಟ್ಟು ದೂರ ಮೂವತ್ತೈದು ಕಿಲೋಮೀಟರ್ಗಳು ಈ ಒಂದು ಮೂವತ್ತೈದು ಕಿಲೋಮೀಟರ್ಗಳನ್ನು ಕ್ರಮಿಸಲು ಅವನು ಒಂದೂವರೆ ಗಂಟೆಗಳು ಸಮಯ ತೆಗೆದುಕೊಳ್ತಾನೆ ಅಂದರೆ ಒಂದು ಪಾಯಿಂಟ್ ಐದು ಗಂಟೆಗಳನ್ನು ಈ ಒಂದು ದೂರವನ್ನು ಒಂದಷ್ಟು ದೂರ ತಾನು ನಡೆದು ಚಲಿಸ್ತಾನೆ ಅವನು ನೆಡಿಬೇಕಾದ್ರೆ ಅವನ ಒಂದು ಜವ ಎಷ್ಟಿತ್ತು ಅಂತ ಹೇಳಿದ್ರೆ ಪ್ರತಿ ಗಂಟೆಗೆ ಐದು ಕಿಲೋಮೀಟರ್ ಆನಂತರ ಅವನು ಬಸ್ನಲ್ಲಿ ಉಳಿದ ದೂರವನ್ನು ಕ್ರಮಿಸ್ತಾನೆ ಆ ಬಸ್ನ ಜವ ಎಷ್ಟಿತ್ತು ಅಂತ ಹೇಳಿದ್ರೆ ಪ್ರತಿ ಗಂಟೆಗೆ ಅರವತ್ತು ಕಿಲೋಮೀಟರ್ ಇದೆ ಹಾಗಾದರೆ ಈ ಮಾಹಿತಿಯನ್ನು ನಾವು ಉಪಯೋಗಿಸ್ಕೊಂಡು ಅವನು ಶಾಲೆಗೆ ಎಷ್ಟು ದೂರ ನಡೆದು ಚಲಿಸ್ತಾನೆ ಹಾಗೂ ಎಷ್ಟು ದೂರ ಬಸ್ನಲ್ಲಿ ಚಲಿಸ್ತಾನೆ ಹೇಳಿ ಕಂಡುಹಿಡಬೇಕಾಗಿದೆ ಈಗ ಅವನು ನಡೆದು ಕ್ರಮಿಸುವಂತಹ ದೂರವನ್ನು ನಾನು ಒಂದು ಚರಾಕ್ಷರದಲ್ಲಿ ಬರ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಡೆದು ಅನ್ನೋದನ್ನು ವಾಕಿಂಗ್ ಅಂತ ಹೇಳೋದ್ರಿಂದ ನಾನು ಅದನ್ನು ಮೊದಲಿಗೆ ಡಬ್ಲ್ಯೂ ಅಂತ ಅಂಥೇಳಿ ತೆಗೆದುಕೊಳ್ತೇನೆ ಹಾಗೆ ಬಸ್ನಲ್ಲಿ ಚಲಿಸಿದಂತಹ ದೂರವನ್ನು ಬಿ ಅಂಥೇಳಿ ತೆಗೆದುಕೊಳ್ತೇನೆ ಈಗ ಈ ಎರಡು ಚರಾಕ್ಷರಗಳನ್ನು ಬಳಸಿ ಕೊಟ್ಟಿರುವ ಮಾಹಿತಿಯಿಂದ ನಾವು ಸಮೀಕರಣಗಳನ್ನು ಬರೆದುಕೊಳ್ಬೋದಾ ನೋಡೋಣ ಅದಕ್ಕಾಗಿ ಮೊದಲು ನಾನು ಇದನ್ನ ವಿಜುವಲೈಸ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈಗ ಲೋಚನ್ ತನ್ನ ಮನೆಯಿಂದ ತನ್ನ ಮನೆಯಿಂದ ಶಾಲೆಗೆ ತನ್ನ ಮನೆಯಿಂದ ಶಾಲೆಗೆ ಇರುವ ಒಟ್ಟು ದೂರ ಮೂವತ್ತೈದು ಕಿಲೋಮೀಟರ್ ಇಲ್ಲಿ ಅವನ ಶಾಲೆ ಇದೆ ಅಂತ ಹೇಳಿದ್ರೆ ಶಾಲೆನ ಬರೆದುಕೊಳ್ಳೋಣ ಶಾಲೆ ನಮಗೆ ಗೊತ್ತು ಮನೆಗಿಂತ ದೊಡ್ಡದಾಗಿ ಇರತ್ತೆ ಅಲ್ವಾ ದೊಡ್ಡದಾಗಿ ಇರತ್ತೆ ಸೊ ಇದನ್ನ ನಾವು ಶಾಲೆ ಅಂಥೇಳಿ ಅನ್ಕೊಳ್ಳೋಣ ಅವನು ತನ್ನ ಶಾಲೆಗೆ ಮನೆಯಿಂದ ಚಲಿಸುವ ಒಟ್ಟು ದೂರ ಅಂದರೆ ಅವನು ಶಾಲೆ ಮನೆಯಿಂದ ಇರುವಂತಹ ಒಟ್ಟು ದೂರ ಎಷ್ಟು ಅಂತ ಹೇಳಿದ್ರೆ ಮೂವತ್ತ ಐದು ಕಿಲೋಮೀಟರ್ಗಳು ಮೂವತ್ತೈದು ಕಿಲೋಮೀಟರ್ಗಳು ಈ ಒಂದು ದೂರವನ್ನು ಅವನು ಒಂದೂವರೆ ಗಂಟೆಗಳ ಕಾಲ ಕ್ರಮಿಸ್ತಾನೆ ಅಂದರೆ ಶಾಲೆಯಿಂದ ಮನೆಗೆ ಹೋಗಲು ಅವನು ತೆಗೆದುಕೊಳ್ಳುವಂತಹ ಸಮಯ ಒಂದೂವರೆ ಗಂಟೆಗಳು ಒಂದು ಪಾಯಿಂಟ್ ಐದು ಗಂಟೆಗಳು ಇದರಲ್ಲಿ ಅವನೇನು ಮಾಡ್ತಾಯಿದ್ದಾನೆ ಅಂದರೆ ಮನೆಯಿಂದ ಹೊರಟು ಬಸ್ ನಿಲ್ದಾಣದವರೆಗೆ ನಡೆದು ಚಲಿಸ್ತಾನೆ ಇದು ಬಸ್ ನಿಲ್ದಾಣ ಆಯಿತು ಅಂತ ಹೇಳಿದ್ರೆ ಬಸ್ ನಿಲ್ದಾಣ ಆಯ್ತು ಅಂತ ಹೇಳಿದ್ರೆ ಶಾಲೆಯಿಂದ ಮನೆಯವರೆಗೂ ಬಸ್ ನಿಲ್ದಾಣವನ್ನ ನಡೆದು ಚಲಿಸ್ತಾನೆ ಆ ಒಂದು ದೂರ ನಮಗೆ ಗೊತ್ತಿಲ್ಲ ಅದು ಕಂಡಿಡಿಬೇಕಾಗಿದೆ ಅದನ್ನ ನಾವು ಡಬ್ಲ್ಯೂ ಅಂತ ಹೇಳಿ ತೆಗೆದುಕೊಳ್ಳೋಣ ಇನ್ನು ಬಸ್ ನಿಲ್ದಾಣದಿಂದ ಶಾಲೆವರೆಗೂ ತನ್ನ ಶಾಲಾ ಬಸ್ನಲ್ಲಿ ಚಲಿಸ್ತಾನೆ ಆ ಒಂದು ದೂರವನ್ನ ನಾವು ಬಿ ಅಂತ ಹೇಳಿ ತೆಗೆದುಕೊಳ್ಳೋಣ ಬಸ್ನಲ್ಲಿ ಚಲಿಸಿದಂತಹ ದೂರವನ್ನ ಅದನ್ನು ಸಹ ನಾವು ಕಂಡಿಡಬೇಕಾಗತ್ತೆ ಈ ನಡೆದು ಚಲಿಸಿದ ದೂರ ಮತ್ತು ಬಸ್ನಲ್ಲಿ ಚಲಿಸಿದ ದೂರ ಇವೆರಡನ್ನೂ ಸಹ ನಾವು ಕೂಡಿದ್ವಿ ಅಂತ ಹೇಳಿದ್ರೆ ಲೋಚನ್ನ ಮನೆಯಿಂದ ಶಾಲೆಗಿರುವ ಒಟ್ಟು ದೂರ ದೊರಕುತ್ತೆ ಅದು ಮೂವತ್ತೈದು ಕಿಲೋಮೀಟರ್ಗಳು ಆಗಿದೆ ಈ ಒಂದು ಮಾಹಿತಿಯನ್ನು ನಾವು ಸಮೀಕರಣದಲ್ಲಿ ಬರೆದುಕೊಳ್ಳೋಣ ಈ ರೀತಿಯಾಗಿ ಲೋಚನ್ ನಡೆದು ಚಲಿಸಿದ ದೂರ ಮತ್ತು ಲೋಚನ್ ಬಸ್ನಲ್ಲಿ ಬಸ್ನಲ್ಲಿ ಚಲಿಸಿದ ದೂರ ಇವೆರಡನ್ನ ಸೇರಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಲೋಚನ್ನ ಮನೆಯಿಂದ ಶಾಲೆಗಿರುವ ದೂರ ದೊರಕುತ್ತೆ ಅದು ಮೂವತ್ತೈದು ಗೊತ್ತಿದೆ ನಮಗೆ ಈಗ ನಾವು ಈ ಒಂದೇ ಸಮೀಕರಣದಿಂದ ಈ ಎರಡೂ ಚರಾಕ್ಷರಗಳ ಬೆಲೆಯನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮತ್ತೊಂದು ಸಮೀಕರಣವನ್ನು ಬರೆದುಕೊಳ್ಳೋಣ ಲೋಚನ್ ಮನೆಯಿಂದ ಶಾಲೆಗೆ ಚಲಿಸಲು ತೆಗೆದುಕೊಳ್ಳುವಂತಹ ಒಟ್ಟು ಸಮಯ ಅಂದರೆ ಒಂದು ಪಾಯಿಂಟ್ ಐದು ಗಂಟೆಗಳು ಒಂದೂವರೆ ಗಂಟೆಗಳು ಹಾಗಾದರೆ ಅವನು ಮನೆಯಿಂದ ಬಸ್ ನಿಲ್ದಾಣ ತಲುಪಿಸೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ ಅದನ್ನು ಈ ರೀತಿಯಾಗಿ ಬರ್ಕೊಳ್ಳೋಣ ಮನೆಯಿಂದ ಬಸ್ ನಿಲ್ದಾಣಕ್ಕೆ ನಡೆದು ಚಲಿಸಲು ಲೋಚನ್ ತೆಗೆದುಕೊಂಡಂತಹ ಸಮಯ ಏನಾಗಿದೆ ಅಂತ ನೋಡಿದ್ರೆ ಟಿ ಡಬ್ಲ್ಯೂ ಅಂತ ಕರೆಯೋದಾದರೆ ಚಲಿಸಿದ ದೂರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ದರ ಚಲಿಸಿದ ದರ ಅದನ್ನೇ ನಾವು ಜವಾ ಅಂತ ಹೇಳಿ ಕರಿತೀವಿ ಅಥವಾ ಸ್ಪೀಡ್ ಅದನ್ನು ಎಸ್ ಅಂತ ಹೇಳಿದ್ವಿ ಅಂತ ಆದರೆ ತೆಗೆದುಕೊಂಡಂತಹ ಚಲಿಸಿದ ದೂರವನ್ನು ನಾವು ಈಗಾಗಲೇ ಡಬ್ಲ್ಯೂ ಅಂತ ಹೇಳಿ ಕರಿತಾ ಇದ್ದೀವಿ ಡಬ್ಲ್ಯೂ ಆಗಿರಲಿ ಚಲಿಸಿದ ದರ ಅಂತ ಹೇಳಿದ್ರೆ ಅದು ಐದು ಕಿಲೋಮೀಟರ್ ಪ್ರತಿ ಗಂಟೆಗೆ ಅದನ್ನು ನಾನಿಲ್ಲಿ ಐದು ಅಂತ ಬರೆದ್ರೆ ಇದು ಲೋಚನ್ ತೆಗೆದುಕೊಂಡ ಸಮಯವನ್ನು ಕೊಡುತ್ತೆ ಅದನ್ನು ನಾನಿಲ್ಲಿ ಬರೆಯೋದಾದರೆ ಡಬ್ಲ್ಯೂ ಡಿವೈಡೆಡ್ ಬೈ ಐದು ಮತ್ತು ಇದೇ ವಿವರಣೆಯನ್ನು ನಾವು ಬಸ್ನಲ್ಲಿ ಚಲಿಸಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ನೋಡೋಕ್ಕೆ ಬಳಸೋದಾದರೆ ಅದು ಬಿ ಬೈ ಅರವತ್ತು ಆಗತ್ತೆ ಈಗ ನಾವು ಎರಡು ರೇಖಾತ್ಮಕ ಸಮೀಕರಣಗಳನ್ನು ತೆಗೆದುಕೊಂಡಿದ್ದೀವಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ತೆಗೆದುಕೊಂಡಿದ್ದೀವಿ ಇಲ್ಲಿ ನಾವು ಡಬ್ಲ್ಯೂ ಮತ್ತು ಈ ಎರಡೂ ಜೋಡಿಯನ್ನು ಬಳಸಿ ಡಬ್ಲ್ಯೂ ಮತ್ತು ಬಿಗೆ ಬಿಡಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಅವನು ನಡೆದು ಚಲಿಸಿದಂತಹ ದೂರ ಗೊತ್ತಾಗುತ್ತೆ ಅದನ್ನು ಬಳಸ್ಕೊಂಡು ಬಸ್ನಲ್ಲಿ ಚಲಿಸಿದಂತಹ ದೂರವನ್ನು ಪಡಿಬಹುದು ಅಥವಾ ಬಸ್ನಲ್ಲಿ ಚಲಿಸಿದ ದೂರವನ್ನು ಕಂಡಿಡಿದ್ವಿ ಅಂತ ಹೇಳಿದ್ರೆ ಇನ್ನು ಬಸ್ನಲ್ಲಿ ಚಲಿಸಿದ ದೂರವನ್ನು ಒಟ್ಟು ದೂರದಿಂದ ಕಳೆದ್ರೆ ನಡೆದು ಚಲಿಸಿದಂತಹ ದೂರ ನಮಗೆ ಗೊತ್ತಾಗುತ್ತೆ ಅದಕ್ಕಾಗಿ ನಾವೇನು ಮಾಡೋಣ ಎರಡನೇ ಸಮೀಕರಣವನ್ನು ಎರಡೂ ಬದಿಯಲ್ಲಿ ಮೈನಸ್ ಐದರಿಂದ ಗುಣಿಸೋಣ ಈಗ ನಾನು ಸಮೀಕರಣದ ಎರಡೂ ಬದಿಯನ್ನು ಮೈನಸ್ ಐದರಿಂದ ಗುಣಿಸ್ತಾ ಇದ್ದೇನೆ ಮೈನಸ್ ಐದರಿಂದ ಗುಣಿಸೋಣ ಈಗ ಎಡ ಬದಿಯನ್ನು ಮೈನಸ್ ಐದರಿಂದ ಗುಣಿಸಿದಾಗ ಮೈನಸ್ ಐದರಿಂದ ಪ್ಲಸ್ ಐದನ್ನು ಬಾಕ್ಸಿದ್ರೆ ನಮಗೆ ಉಳಿಸ್ಕೊಳ್ಳೋ ಮೈನಸ್ ಡಬ್ಲ್ಯೂ ಹಾಗೆ ಮೈನಸ್ ಐದು ಇಂಟು ಪ್ಲಸ್ ಬಿ ಬೈ ಅರವತ್ತು ಅಂತ ಹೇಳಿದ್ರೆ ಮೈನಸ್ ಬಿ ಐದರಿಂದ ಅರವತ್ತನ್ನು ಭಾಗಿಸಿದಾಗ ದೊರೆಯುವಂಥದ್ದು ಹನ್ನೆರಡು ಹಾಗೆ ಒಂದು ಪಾಯಿಂಟ್ ಐದು ಇಂಟು ಮೈನಸ್ ಐದು ಇವೆರಡನ್ನು ಗುಣಿಸಿದಾಗ ನಮಗೆ ದೊರೆಯುವಂಥದ್ದು ಮೈನಸ್ ಏಳು ಪಾಯಿಂಟ್ ಐದು ಈಗ ಮೊದಲನೇ ಸಮೀಕರಣವನ್ನು ನಾನು ಮತ್ತೊಮ್ಮೆ ಬರೆದುಕೊಳ್ತೇನೆ ಡಬ್ಲ್ಯೂ ಪ್ಲಸ್ ಬಿ ಈಕ್ವಲ್ಸ್ ಮೂವತ್ತ ಐದು ಇನ್ನು ಎರಡನೇ ಸಮೀಕರಣ ಮೈನಸ್ ಡಬ್ಲ್ಯೂ ಮೈನಸ್ ಬಿ ಬೈ ಹನ್ನೆರಡು ಈಕ್ವಲ್ಸ್ ಮೈನಸ್ ಏಳು ಬಿಂದು ಐದು ಈಗ ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ಕೂಡಿದಾಗ ನಮಗೆ ಈ ಎಡಬದಿಯಲ್ಲಿ ಪ್ಲಸ್ ಡಬ್ಲ್ಯೂ ಮತ್ತು ಮೈನಸ್ ಡಬ್ಲ್ಯೂ ಕ್ಯಾನ್ಸಲ್ ಆಗ್ತಾ ಇದೆ ಹಾಗೆ ಬಿನಲ್ಲಿ ಮೈನಸ್ ಬಿ ಬೈ ಹನ್ನೆರಡನ್ನು ಕಳೆದ್ರೆ ನಮಗೆ ಉಳಿಯುವಂಥದ್ದು ಹನ್ನೊಂದು ಬೈ ಹನ್ನೆರಡು ಬಿ ಹಾಗೆ ಮೂವತ್ತ ಐದರಲ್ಲಿ ಮೈನಸ್ ಏಳು ಬಿಂದು ಐದನ್ನು ಕಳೆದ್ರೆ ಮೂವತ್ತೈದರಲ್ಲಿ ಏಳನ್ನು ಕಳೆದ್ರೆ ಇಪ್ಪತ್ತೆಂಟು ಆಗುತ್ತೆ ಇನ್ನು ಪಾಯಿಂಟ್ ಐದನ್ನು ಕಳೆದ್ರೆ ನಮಗೆ ಉಳಿಯುವಂಥದ್ದು ಇಪ್ಪತ್ತ ಏಳು ಬಿಂದು ಐದು ಇಪ್ಪತ್ತ ಏಳು ಬಿಂದು ಐದು ಉಳಿತಾಯಿದೆ ಈಗ ನಾವು ಎಡಬದಿಯನ್ನು ಭಿನ್ನರಾಶಿಯಲ್ಲಿ ತೆಗೆದುಕೊಳ್ತಾ ಇರೋದ್ರಿಂದ ಬಲಬದಿಯನ್ನು ಸಹ ನಾವು ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸೋಣ ಹನ್ನೊಂದು ಬೈ ಹನ್ನೆರಡು ಬಿ ಅನ್ನುವಂಥದ್ದು ಸಮ ಇಪ್ಪತ್ತೆರಡು ಬಿಂದು ಐದು ಅಂತ ಅಂದರೆ ಅದು ಐವತ್ತೈದು ಬೈ ಎರಡೇ ಆಗಿದೆ ಇಪ್ಪತ್ತೇಳು ಬ ಬಿಂದು ಐದನ್ನು ನಾವು ಭಿನ್ನರಾಶಿಯ ರೂಪದಲ್ಲಿ ಬರೆದುಕೊಂಡ್ರೆ ಅದು ಐವತ್ತೈದು ಬೈ ಎರಡು ಆಗಿದೆ ಈಗ ಬಿಗೆ ಬಿಡಿಸುವುದಕ್ಕೋಸ್ಕರ ನಾವು ಸಮೀಕರಣದ ಎರಡೂ ಬದಿಯನ್ನು ಹನ್ನೊಂದು ಬೈ ಹನ್ನೆರಡರ ವಿಲೋಮದಿಂದ ಗುಣಿಸೋಣ ರೆಸಿಪ್ರೋಕಲ್ ಆಫ್ ಲೆವೆನ್ ಬೈ ಟ್ವೆಲ್ ಅಂದರೆ ಹನ್ನೆರಡು ಬೈ ಹನ್ನೊಂದು ಎಂಟು ಹನ್ನೆರಡು ಬೈ ಹನ್ನೊಂದು ಈಗ ನೀವು ಗಮನಿಸಿದ್ರೆ ಹನ್ನೆರಡು ಹನ್ನೆರಡು ಕ್ಯಾನ್ಸಲ್ ಆಗುತ್ತೆ ಹನ್ನೊಂದು ಹನ್ನೊಂದು ಕ್ಯಾನ್ಸಲ್ ಆಗುತ್ತೆ ಹಾಗೆ ಹನ್ನೊಂದು ಐದಲಿ ಹಾಗೆ ಎರಡು ಆರ್ಲಿ ಇಲ್ಲಿ ಉಳಿಯುವಂಥದ್ದು ಉತ್ತರ ಬರ್ತಾ ಇರೋದು ನಮಗೆ ಬೀನ ಬೆಲೆ ಉತ್ತರ ಬರ್ತಾ ಇರುವಂಥದ್ದು ಐದು ಮೂವತ್ತು ಅಂದರೆ ಬೀನ ಬೆಲೆ ನಮಗೆ ಈಗ ಮೂವತ್ತು ಅಂತ ತಿಳಿದಾಯಿತು ಬಿ ಅಂದರೆ ಇಲ್ಲಿ ಅರ್ಥ ಲೋಚನ್ ತನ್ನ ಶಾಲೆಗೆ ಬಸ್ನಲ್ಲಿ ಚಲಿಸಿದಂತಹ ದೂರ ಲೋಚನ್ ತನ್ನ ಶಾಲೆಗೆ ಬಸ್ನಲ್ಲಿ ಚಲಿಸಿದಂತಹ ದೂರ ಮೂವತ್ತು ಕಿಲೋಮೀಟರ್ಗಳು ಆಗಿದೆ ಈಗ ಇನ್ನು ಉಳಿದಂತಹ ದೂರವನ್ನು ಅವನು ನಡೆದು ಚಲಿಸಿದ್ದಾನೆ ಒಟ್ಟು ದೂರ ಮೂವತ್ತೈದಿದೆ ಅದರಲ್ಲಿ ಬಸ್ನಲ್ಲಿ ಚಲಿಸಿದಂತಹ ದೂರ ಮೂವತ್ತು ಕಿಲೋಮೀಟರ್ಗಳಾದರೆ ಅವನು ನಡೆದು ಚಲಿಸಿದಂತಹ ದೂರ ಐದು ಕಿಲೋಮೀಟರ್ ಆಗಿದೆ ಅವನು ನಡೆದು ಚಲಿಸಿದಂತಹ ದೂರ ಐದು ಕಿಲೋಮೀಟರ್ ಹಾಗಾದರೆ ಡಬ್ಲ್ಯೂ ಈಕ್ವಲ್ಸ್ ಐದು ಕಿಲೋಮೀಟರ್ಗಳು ಆಗಿದೆ ಒಟ್ಟು ದೂರ ಐದು ಪ್ಲಸ್ ಮೂವತ್ತು ಅಂದರೆ ಮೂವತ್ತೈದು ಆಗುತ್ತೆ ಇದನ್ನೇ ಡಬ್ಲ್ಯೂಗೆ ಬಿಡಿಸಿದಾಗ ಏನಾಗುತ್ತೆ ಅಂತ ಹೇಳಿ ನೋಡೋಣ ನಾವು ಈ ಒಂದು ಹಂತದಿಂದ ಈಗಾಗಲೇ ಮೈನಸ್ ಐದರಿಂದ ಸಮೀಕರಣವಾದ ಎರಡೂ ಬದಿಯನ್ನ ಗುಣಿಸಿದಾಗ ಡಬ್ಲ್ಯೂ ಅಂಥದ್ದು ಕ್ಯಾನ್ಸಲ್ ಆಗಿ ಬೀನ ಬೆಲೆ ದೊರಕುತ್ತೆ ಈಗ ನಾವೇನಾದರೂ ಸಮೀಕರಣದ ಎರಡೂ ಬದಿಯನ್ನ ಮೈನಸ್ ಅರವತ್ತರಿಂದ ಗುಣಿಸಿದ್ರೆ ಬಿ ಆಗಿ ನಮಗೆ ಡಬ್ಲ್ಯೂ ಬೆಲೆನೂ ಸಹ ಸಿಗುತ್ತೆ ನಾವು ಆ ಒಂದು ವಿಧಾನವೂ ಸಹ ನೋಡೋಣ ಅದಕ್ಕಾಗಿ ಸಮೀಕರಣದ ಎರಡೂ ಬದಿಯನ್ನು ನಾನು ಮೈನಸ್ ಅರವತ್ತರಿಂದ ಗುಣಿಸ್ತಾ ಇದ್ದೇನೆ ಈಗ ಎಡ ಬದಿಯನ್ನು ಮೈನಸ್ ಅರವತ್ತರಿಂದ ಗುಣಿಸ್ತಾ ಇದ್ದೇನೆ ಹಾಗೆ ಬಲಬದಿಯನ್ನು ಮೈನಸ್ ಹಾಗೆ ಬಲಬದಿಯನ್ನು ಮೈನಸ್ ಅರವತ್ತರಿಂದ ಗುಣಿಸ್ತಾ ಇದ್ದೇನೆ ಈಗ ಮುಂದಿನ ಹಂತಗಳನ್ನು ನೋಡೋದಾದರೆ ಮೈನಸ್ ಅರವತ್ತು ಮತ್ತು ಇಂಟು ಡಬ್ಲ್ಯೂ ಬೈ ಐದು ಅಂದರೆ ಐದರಿಂದ ಅರವತ್ತನ್ನು ಕ್ಯಾನ್ಸಲ್ ಮಾಡಿ ನಮಗೆ ದೊರಕುವಂಥದ್ದು ಮೈನಸ್ ಹನ್ನೆರಡು ಡಬ್ಲ್ಯೂ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಅರವತ್ತು ಮತ್ತು ಅರವತ್ತು ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು ಮೈನಸ್ ಬಿ ಹಾಗೆ ಬಲ ಬದಿಯಲ್ಲಿ ಉಳಿಯುವಂಥದ್ದು ಒಂದು ಬಿಂದು ಐದು ಇಂಟು ಅರ್ವ ಮೈನಸ್ ಅರವತ್ತು ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಮೈನಸ್ ತೊಂಬತ್ತು ಆಗಿದೆ ಈಗ ಮೊದಲನೇ ಸಮೀಕರಣವನ್ನು ಮತ್ತೆ ನಾನು ತೆಗೆದುಕೊಳ್ತಾ ಇದ್ದೀನಿ ಅದು ಮೊದಲನೇ ಸಮೀಕರಣ ಡಬ್ಲ್ಯೂ ಪ್ಲಸ್ ಬಿ ಈಕ್ವಲ್ಸ್ ಮೂವತ್ತೈದು ಆಗಿದೆ ಈಗ ದೊರೆತಂತಹ ಎರಡನೇ ಸಮೀಕರಣ ಈ ರೀತಿಯಾಗಿದೆ ಮೈನಸ್ ಹನ್ನೆರಡು ಡಬ್ಲ್ಯೂ ಮೈನಸ್ ಬಿ ಈಕ್ವಲ್ಸ್ ಮೈನಸ್ ತೊಂಬತ್ತು ಆಗಿದೆ ಈ ಎರಡೂ ಸಮೀಕರಣಗಳನ್ನು ಕೂಡಿದಾಗ ಪ್ಲಸ್ ಬಿ ಮತ್ತು ಮೈನಸ್ ಬಿ ಕ್ಯಾನ್ಸಲ್ ಆಗ್ತಾ ಇದೆ ಎಡಬದಿಯಲ್ಲಿ ಉಳ್ಕೊಳ್ಳುವಂಥದ್ದು ಪ್ಲಸ್ ಡಬ್ಲ್ಯೂ ಮೈನಸ್ ಹನ್ನೆರಡು ಡಬ್ಲ್ಯು ಅಂದರೆ ಮೈನಸ್ ಹನ್ನೊಂದು ಡಬ್ಲ್ಯೂ ಇನ್ನು ಬಡಬದಿಯಲ್ಲಿ ಮೈನಸ್ ತೊಂಬತ್ತರಲ್ಲಿ ಮೂವತ್ತೈದನ್ನು ಕಳೆದ್ರೆ ನಮಗೆ ಸಿಗುವಂಥದ್ದು ಮೈನಸ್ ಐವತ್ತೈದು ಆಗಿದೆ ಈಗ ಡಬ್ಲ್ಯೂಗೆ ಬಿಡಿಸೋದಕ್ಕೋಸ್ಕರ ನಾವು ಸಮೀಕರಣದ ಎರಡೂ ಬದಿಯನ್ನು ಮೈನಸ್ ಹನ್ನೊಂದರಿಂದ ಭಾಗಿಸೋಣ ಈಗ ಸಮೀಕರಣದ ಎರಡೂ ಬದಿಯನ್ನು ಮೈನಸ್ ಹನ್ನೊಂದರಿಂದ ಭಾಗಿಸಿದ್ರೆ ನಮಗೆ ಸಮೀಕರಣದ ಎಡ ಬದಿಯಲ್ಲಿ ದೊರಕುವಂಥದ್ದು ಡಬ್ಲ್ಯೂ ಉಳಿಯುವಂಥದ್ದು ಇನ್ನು ಬಲ ಬದಿಯಲ್ಲಿ ಉಳಿಯುವಂಥದ್ದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಹನ್ನೊಂದು ಐದಲಿ ಐವತ್ತ ಐದು ಈಗ ನಮಗೆ ಡಬ್ಲ್ಯೂ ಬೆಲೆ ಐದು ಅಂತ ಗೊತ್ತಾಗ್ತಾ ಇದೆ ಅಂದರೆ ಲೋಚನ್ ತನ್ನ ಮನೆಯಿಂದ ಬಸ್ ನಿಲ್ದಾಣಕ್ಕೆ ನಡೆದು ಚಲಿಸಿದಂತಹ ದೂರ ಐದು ಕಿಲೋಮೀಟರ್ಗಳು ಆಗಿದೆ ಐದು ಕಿಲೋಮೀಟರ್ಗಳು ಆಗಿದೆ ಇನ್ನು ಅವನು ಬಸ್ನಲ್ಲಿ ಚಲಿಸಿದಂತಹ ದೂರ ಬೀನ ಬೆಲೆ ಕಂಡುಹಿಡೀಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಗೊತ್ತು ಶಾಲೆಯಿಂದ ಇಲ್ಲಿ ನಿಮಗೆ ಗೊತ್ತು ಮನೆಯಿಂದ ಶಾಲೆಗಿರುವ ಒಟ್ಟು ದೂರ ಮೂವತ್ತೈದು ಅದರಲ್ಲಿ ಅವನು ನಡೆದು ಚಲಿಸಿದಂತಹ ದೂರ ಐದು ಕಿಲೋಮೀಟರ್ಗಳಾದರೆ ಮೂವತ್ತೈದು ಕಿಲೋಮೀಟರ್ನಲ್ಲಿ ಐದು ಕಿಲೋಮೀಟರ್ನ ಕಳೆದ್ವಿ ಅಂತ ಹೇಳಿದ್ರೆ ಅದು ಬಸ್ನಲ್ಲಿ ಚಲಿಸಿದ ದೂರ ಆಗುತ್ತೆ ಅದು ಮೂವತ್ತು ಕಿಲೋಮೀಟರ್ಗಳು ಆಗಿದೆ ಹಾಗಾದರೆ ಲೋಚನ್ ತನ್ನ ಶಾಲೆಗೆ ಬಸ್ ನಿಲ್ದಾಣದಿಂದ ಬಸ್ನಲ್ಲಿ ಚಲಿಸಿದಂತಹ ದೂರ ಮೂವತ್ತು ಕಿಲೋಮೀಟರ್ಗಳು ಆಗಿದೆ ನಾವು ಈ ರೀತಿಯಾಗಿ ಈ ಒಂದು ವಾಕ್ಯರೂಪದ ಸಮಸ್ಯೆಗಳನ್ನು ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯಾಗಿ ಬರೆದುಕೊಂಡು ನಾವು ಪರಿಹಾರವನ್ನು ಕಂಡುಹಿಡಿಯಬಹುದಾಗಿದೆ